ಉಪ ವಿಭಾಗ ಅಧಿಕಾರಿಗಳ ಕಚೇರಿಯಲ್ಲಿ ಜೀವದ ಭಯ ಕಾಡ್ತಾ ಇದೆ ಅಂತೆ. ಏನಿದೆ ಅಪ್ಡೇಟ್ಸ್ ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಅಧಿಕಾರಿ ಕಚೇರಿಯ ದುಸ್ಥಿತಿಯನ್ನ ನಾವು ನಿಮ್ಗೆ ತೋರಿಸ್ತೀವಿ. ಬೀಳುವ ಸ್ಥಿತಿಯಲ್ಲಿದೆ ಕಟ್ಟಡ. ಮೇಲ್ಚಾವಣಿ ಕಂಬಗಳು ಕೂಡ ಯಾವ ಸಂದರ್ಭದಲ್ಲಿ ಬೀಳುತ್ತೆ ಗೊತ್ತಿಲ್ಲ. 7 ತಾಲೂಕುಗಳನ್ನ ಒಳಗೊಂಡಿರುವಂತಹ ಸರ್ಕಾರಿ ಉಪ ವಿಭಾಗಾಧಿಕಾರಿ ಕಚೇರಿ ಇದು. ಕಿತ್ತೂರು, ಸವದತ್ತಿ, ರಾಮದುರ್ಗ, ಗೋಕಾಕ್, ಮೂಡಲಗಿ, ಅರಭಾವಿ ಈ 7 ತಾಲೂಕುಗಳಿಗೆ ಸಂಬಂಧಪಟ್ಟಂತಹ ಕಚೇರಿ ಇದು. ಈಗಿರುವಂತಹ ಕಟ್ಟಡ ಸಂಪೂರ್ಣ ಈಗ ಶಿಥಿಲ ಆಗಿದೆ. ಮಳೆ ಬಂದ್ರೆ ಸಾಕು, ಡಾಕ್ಯುಮೆಂಟ್ಸ್, ಪ್ರಿಂಟರ್, ಸ್ಕ್ಯಾನರ್ ಸಂಪೂರ್ಣವಾಗಿ ಜಲಾವೃತ ಆಗುವಂತಹ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇದಾವೆ. ಆದ್ರೆ ವಿದ್ಯುತ್ ಬೋರ್ಡ್ ಒದ್ದೇ ಆಗಿದ್ದೇ ಆದ್ರೆ ಇಲ್ಲಿ ಸ್ವಲ್ಪ ಏನಾದ್ರೂ ಅಲ್ಲಿ ಯಾಮಾರಿದ್ರೆ ಕರೆಂಟ್ ಹೊಡೆಯುವಂತಹ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಭೀತಿ ಇಲ್ಲಿ ಎದುರಾಗ್ತಾ ಇದೆ. ಮಳೆ ನೀರು ಸಿಬ್ಬಂದಿಯ ಕೊಠಡಿಯ ಒಳಗಡೆನೆ ಬರುತ್ತೆ. ಇಲ್ಲಿರುವ ಡಾಕ್ಯುಮೆಂಟ್ಸ್ ಆಗ್ಲಿ, ಪ್ರಿಂಟರ್ ಆಗ್ಲಿ, ಸ್ಕ್ಯಾನರ್ ಆಗ್ಲಿ ಪ್ರತಿಯೊಂದು ಕೂಡ ಜಲಾವೃತ ಆಗುವಂತಹ ಸಾಧ್ಯತೆ ಇದೆ. ಕಟ್ಟಡದ ಮೇಲ್ಚಾವಣಿ ಕಂಬಗಳು ಅಲ್ಲಲ್ಲಿ ಉದುರಿ ಬೀಳ್ತಾ ಇದ್ದಾವೆ. ಇದನ್ನ ಹೀಗೆ ಬಿಟ್ರೆ ಈ ಕಟ್ಟಡ ಕುಸಿದು ಬೀಳುವಂತಹ ಸಂದರ್ಭ ಬರುತ್ತೆ. ಇಲ್ಲಿ ನೌಕರರೆಲ್ಲ ಹೇಗ್ ಕೆಲಸ ಮಾಡ್ತಾರೆ ಒಂದ್ ಕಡೆಗೆ. ಇದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸುಮಾರು 60 ವರ್ಷಕ್ಕೂ ಹಳೆಯದಾದಂತಹ ಕಟ್ಟಡ ಇದು. ಉಪ ವಿಭಾಗ ಅಧಿಕಾರಿ ಕಚೇರಿ. ಯಾವುದೇ ಅನಾಹುತಗಳು ಇಲ್ಲಿ ಆಯ್ತು ಅಂದ್ರೆ ಯಾರು ತಗೊಂತಾರೆ ಜವಾಬ್ದಾರಿ? ಅನಾಹುತಕ್ಕೆ ಹೆದರಿ ಜೀವ ಭಯದೊಂದಿಗೆ ಸರ್ಕಾರಿ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪರಿಸ್ಥಿತಿ ಕಾಣ್ತಾ ಇದೆ. ಇನ್ನಾದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಮೇಲ್ವಿಚಾರಕರು ಅಂತ ಇರ್ತಾರೆ, ಇವರು ಸ್ಥಳಕ್ಕೆ ಬರಬೇಕು, ಪರಿಶೀಲನೆ ನಡೆಸಬೇಕು. ಪ್ರತಿಯೊಂದು ಅಲ್ಲೇನು ಶಾರ್ಟ್ ಸರ್ಕ್ಯೂಟ್ ಎಲ್ಲೆಲ್ಲ ಆಗಬಹುದು ಪ್ರತಿಯೊಂದು ವೀಕ್ಷಣೆಯನ್ನ ಮಾಡಬೇಕು. ಆಗುವಂತಹ ಅನಾಹುತವನ್ನ ತಪ್ಪಿಸಬಹುದು. ಜೀವದ ಭಯದಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲೂ 7 ತಾಲೂಕುಗಳನ್ನ ಒಳಪಡುವಂತಹ ಸರ್ಕಾರಿ ಉಪ ವಿಭಾಗ ಅಧಿಕಾರಿ ಕಚೇರಿ ಇದು. ನೋಡಿ, ಏನಾದ್ರೂ ಅನಾಹುತ ಆಯ್ತು ಅಂದ್ರೆ ಯಾರು ಜವಾಬ್ದಾರರು? ಇಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ಗಳಾಗ್ಲಿ, ಪ್ರಿಂಟರ್ ಆಗ್ಲಿ, ಪ್ರಿಂಟರ್ ಏನೋ ಹೊಸ ತರಬಹುದು, ಡಾಕ್ಯುಮೆಂಟ್ಸ್ಗಳು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಹೋದ್ರೆ ಎಲ್ಲಿಂದ ತರ್ತಾರೆ? ಇದೆಲ್ಲವನ್ನ ಇಲ್ಲಿ ಪ್ರಶ್ನೆಯಾಗಿ ಇಲ್ಲಿ ಕಾಡ್ತಾ ಇದೆ ಅಧಿಕಾರಿಗಳು. ಅಂದ್ರೆ ಮೇಲಾಧಿಕಾರಿಗಳು ಬಂದು ಸ್ಥಳವನ್ನ ಪರಿಶೀಲನೆ ಮಾಡಬೇಕು, ಆಗುವಂತಹ ಅನಾಹುತವನ್ನ ತಪ್ಪಿಸಬೇಕು ಅಂತ ಅಲ್ಲಿ ನೌಕರರು ಒತ್ತಾಯ ಮಾಡಿದ್ದಾರೆ. ಸುಮಾರು 60 ವರ್ಷಕ್ಕೂ ಹಳೆಯದಾದಂತಹ ಕಟ್ಟಡ ಇದು. ನೋಡಿ, ಈಗ ನಿನ್ನೆ ಮೊನ್ನೆ ಕಟ್ಟಿರುವಂತಹ ಕಟ್ಟಡಗಳೇ ಬೀಳುವಂತಹ ಸಾಧ್ಯತೆ ಈಗಷ್ಟೇ ನಾವು ಸುದ್ದಿಯನ್ನ ನಾವು ಕೇಳಿದ್ವಿ. ಸುಮಾರು 2-3 ವರ್ಷದಲ್ಲೇ ಕಟ್ಟಿರುವಂತಹ ಮನೆಗಳೇ ಇಲ್ಲಿ ಕುಸಿದು ಬೀಳ್ತಾ ಇದ್ದಾವೆ. ಅಂದ್ರೆ ಇದು 60 ವರ್ಷದ ಹಳೆಯ ಕಟ್ಟಡ, ಯಾವ ಗ್ಯಾರಂಟಿ ಇರುತ್ತೆ ಇದು ಹೀಗೆ ಇರುತ್ತೆ ಅನ್ನೋದಕ್ಕೆ? ಬೈಲಹೊಂಗಲ ಉಪ ವಿಭಾಗಕ್ಕೆ ಕಿತ್ತೂರು, ಸವದತ್ತಿ, ರಾಮದುರ್ಗ, ಗೋಕಾಕ್, ಮೂಡಲಗಿ, ಅರಭಾವಿ ಈ 7 ತಾಲೂಕುಗಳನ್ನ ಇಲ್ಲಿ ಒಳಪಡುತ್ತೆ. ಗೋಡೆಗಳು ಕೂಡ ಇಲ್ಲಿ ಶಿಥಿಲಗೊಂಡಿದೆ. ಕೊಠಡಿಯಲ್ಲಿ ಕರೆಂಟ್ ಬೋರ್ಡಿನಲ್ಲಿರುವಂತಹ ಏನೋ ಅಲ್ಲಿ ಅದ್ರ ಮೇಲೆ ಏನಾದ್ರೂ ಮಳೆ ನೀರು ಬಿತ್ತು ಅಂದ್ರೆ ಶಾಕ್ ಸರ್ಕ್ಯೂಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ವಿದ್ಯುತ್ ಸ್ಪರ್ಶಿಸಿ ಮುಂದೆ ಆಗುವಂತಹ ಅನಾಹುತಕ್ಕೆ ಯಾರು ಹೊಣೆ ಆಗ್ತಾರೆ? ಇಲ್ಲಿ ನೋಡಿ, ತೋರಿಸ್ತಾ ಇದ್ದೀವಿ ನಿಮಗೆ ದೃಶ್ಯದಲ್ಲಿ. ಇಲ್ಲಿ ಒಳಗಡೆ ಏನಾದ್ರೂ ಗೋಡೆ ಬೇರೆ ಈಗ ಶಿಥಿಲಾವಸ್ಥೆಯಲ್ಲಿ ಇರುತ್ತೆ, ನೀರು ಒಂದ್ ಸ್ವಲ್ಪ ಏನಾದ್ರೂ ಹೋಯ್ತು
ಈ ಸ್ವಲ್ಪ ಯಾರಾದ್ರಲ್ಲಿ ಯಾಮಾರಿದ್ರೆ ಅಂದ್ರೆ ಮುಂದೆ ಅನಾಹುತ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇದೆ, ನಾವು ದೃಶ್ಯದಲ್ಲಿ ನೋಡ್ತಾ ಇರುವ ಹಾಗೆ. ಇಲ್ಲಿ ಒಂದ್ ಕಡೆಗೆ ಒತ್ತಾಯ ಮಾಡ್ತಾ ಇರೋದು ಬೈಲಹೊಂಗಲ ಶಾಸಕ ಮಹಂತೇಶ್ ಕೌಜಲಗಿ ಅವರು, ಒಂದು ಸಲ ಕಚೇರಿಗೆ ಬರಬೇಕು, ಪ್ರತಿಯೊಂದು ವೀಕ್ಷಣೆಯನ್ನ ಮಾಡಬೇಕು, ಎಲ್ಲೆಲ್ಲಿ ಸಮಸ್ಯೆಗಳು ಕಾಣ್ತಾ ಇದಾವೆ ವೀಕ್ಷಣೆ ಮಾಡಿ. ಸರ್ಕಾರಿ ನೌಕರರು ಪ್ರತಿದಿನ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಹೀಗಿರುವಾಗ ನೀವು ಸ್ಥಳಕ್ಕೆ ಬರಬೇಕು, ಆಗುವಂತಹ ಅನಾಹುತವನ್ನ ತಪ್ಪಿಸಬೇಕು, ಏನೆಲ್ಲ ಇಲ್ಲಿ ಅಭಿವೃದ್ಧಿಯ ಕಾರ್ಯಗಳು ಆಗಬೇಕು ಅದೆಲ್ಲವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು ಒತ್ತಾಯ. ಇಲ್ಲಿ ಹಳೆ ಆಫೀಸ್ ಬಿಟ್ಟು ಹೋದಲ್ಲ